ಇಂಗ್ಲಿಷ್ನಲ್ಲಿ ಹೇಳಿದ್ದನ್ನೇ ಕನ್ನಡದಲ್ಲಿ ಹೇಳ್ತೇನೆ, ಚುಡುಕಾಗಿ ಹೇಳ್ತೇನೆ, ಅಷ್ಟು ಉದ್ದ ಹೇಳೋದಿಲ್ಲ. ಯಾಕಂದ್ರೆ ನನಗೆ ಹಸಿವಾಗಿ ನಿದ್ರೆ ಬರ್ತದೆ. ನಾನು ಊರಿನಲ್ಲಿದ್ದರೆ 9 ಗಂಟೆಗೆ ಮಲಗಬೇಕು, ನಾನು 4 ಗಂಟೆಗೆ ಹೇಳ್ತೇನೆ. ಹಾಗಾಗಿ 9 ಗಂಟೆ ನಂತರ ನಾನು ಈವ್ನಿಂಗ್ ಫಂಕ್ಷನ್ಸ್ಗೆ ಹೋಗೋದೇ ಇಲ್ಲ, ಯಾಕಂದ್ರೆ ಹೋದರೆ ನಿದ್ರೆ ಬರ್ತದೆ, ನಿದ್ರೆಯಲ್ಲಿ ಏನು ಮಾತಾಡ್ತಾರೋ ಗೊತ್ತಾಗೋದಿಲ್ಲ. ನಿಮಗೆಲ್ಲರಿಗೆ ನಾನು ಏನು ಹೇಳೋದಂದರೆ ಭಾಳ ಸುಲಭ. ನಿಮಗೆ ಆರೋಗ್ಯದಲ್ಲಿ ಇರಬೇಕಾ? ಎಲ್ಲರನ್ನೂ ಪ್ರೀತಿ ಮಾಡಿ. ಅನಾರೋಗ್ಯದಲ್ಲಿ ಇರಬೇಕಾ? ದ್ವೇಷ ಮಾಡಿ. ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ, ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು, ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು. ಮತ್ತು ನೀವು ಸುಮ್ಮನೆ ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು, ಇದು ಅಂಬಡೆ ಒಳ್ಳೆಯದಲ್ಲ, ಇದು ಪೂರಿ ಒಳ್ಳೆಯದಲ್ಲ, ಇದು ಸುಮ್ಮನೆ ಒಳ್ಳೆಯದಲ್ಲ ಅಂತ ಹೇಳಿಯೇ ಸಾಯ್ತೀರಿ ನೀವು, ಏನಾಗೋದಿಲ್ಲ. ಕೊಲೆಸ್ಟ್ರಾಲ್ ಉಂಟು. ಪ್ರೆಸಿಡೆಂಟ್ ಒಬಾಮಾಗೆ ಬೆಳಿಗ್ಗೆ 6 ಮೊಟ್ಟೆಯ ಆಮ್ಲೆಟ್ ಆಗಬೇಕು ಅವ್ನ ಬ್ರೇಕ್ಫಾಸ್ಟಿಗೆ. ಎಷ್ಟು? 6 ಮೊಟ್ಟೆ, ಬಿಳಿಯಲ್ಲ, ಇಡೀ ಮೊಟ್ಟೆ. ನಿಮಗೆಲ್ಲ ಆಮ್ಲೆಟ್ ಮಾಡ್ತೀರಿ ಬಿಳಿದು, ಅದರಲ್ಲಿ ಏನೂ ಇಲ್ಲ, ಅದು ವಿಷಯ. ಅದು ಮೊಟ್ಟೆ ತಿನ್ಬೇಕಾ? ಇಡೀ ಮೊಟ್ಟೆ ತಿನ್ನಿ, ಇಲ್ಲಿ ತಿನ್ನಬೇಡಿ. ಹಾಗಾಗಿ ಅದು ಇದು ತಿಂತೇನೆ ಅಂತ ಹೆದರೋದ್ರಿಂದ ನೀವು ಸಾಯ್ತೀರಿ. ಹೆದರಬೇಡಿ, ಏನೂ ತಿನ್ನಿ, ಆದರೆ 2 ವಿಷಯ ಮಾಡಿ. ಒಂದು 5 ಲೀಟರ್ಸ್ ಕಪ್ಲೆಟ್ ಉಂಟು. ಐ ಈಟ್ ವೆನ್ ಐ ಆಮ್ ಹಂಗ್ರಿ, ಐ ಡ್ರಿಂಕ್ ವೆನ್ ಐ ಆಮ್ ಥರ್ಸ್ಟಿ, ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವಿಲ್ ಸರ್ಟನ್ಲಿ ಲೀವ್ ಟಿಲ್ ಐ ಡೈ. ನಾನು ಹಸಿವಾದರೆ ಊಟ ಮಾಡ್ತೇನೆ, ಬಾಯಾರಿಕೆ ಆದರೆ ಕುಡಿತೇನೆ, ಆಕಾಶ ಕೆಳಗೆ ಬಿಳಿದಿದ್ರೆ ಸಾಯುವವರೆಗೆ ಬದುಕ್ತೇನೆ ಅಂತ. ಮತ್ತೆ ಒಂದು ಹೇಳ್ತೇನೆ, ದಿವಸ ಆಗಲು ಬೇಕಿದ್ರೆ ಡಾಕ್ಟರ್ ನೋಡಿ, ದಿವಸ ಆಗಲು ಬೇಕಿದ್ರೆ ಮಾತ್ರೆ ತೆಕ್ಕೊಳ್ಳಿ, ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ, ಚೆಕಪ್ ಎಲ್ಲ ಮಾಡಿಸಿ, 1 ದಿವಸ ಕೂಡ ಹೆಚ್ಚು ಬದುಕುವುದಿಲ್ಲ, ಅದು ಗ್ಯಾರಂಟಿ. ಬರ್ನಾರ್ಡ್ ಶಾ ಭಾಳ ಒಳ್ಳೇದು ಬರೀತಾನೆ ಡಾಕ್ಟರ್ಸ್ ಡಿಲೆಮ್ಮಾದಲ್ಲಿ, ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್, ಯು ವಿಲ್ ನೆವರ್ ಸಕ್ಸೀಡ್ ಅಂತ. ಆದ್ದರಿಂದ ಇದೆಲ್ಲ ಪ್ರಯತ್ನ ಯಾಕೆ ಅಂದರೆ, ಸಾವು ಬೇಡ ಅಂತಲ್ಲ, ನಾನು ಸಾಯುವ ಪೇಷನ್ಸ್ ಹೇಳೋದು, ಯಾಕೆ ಹೆದರ್ತೀರ? ನೀವು ಭಾಳ ಒಳ್ಳೆಯವರು, ನಿಮಗೇನು, ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗಬೇಕಲ್ಲ, ಸಾಯುವುದಿಲ್ಲ, ಸಾಯಲೇಬೇಕಲ್ವ? ಸೊ ನೀವು ಖಂಡಿತ ಸ್ವರ್ಗ ಹೋಗ್ತೀರ, ಅಷ್ಟು ಒಳ್ಳೆಯವರು ನೀವು, ಯಾಕೆ ಮತ್ತೆ ಹೆದರಿಕೆ? ಅಲ್ಲಿ ಹೋದರೆ ದೇವರೊಟ್ಟಿಗೆ ಕೂತ್ಕೊಳ್ಳೋದು, ಅಲ್ಲಿ ಸ್ವಲ್ಪ ಫುಡ್ ಕಮ್ಮಿ ಅಂದರೆ ದೇವರು ಮತ್ತೆ ನೀವು ಮಾತ್ರ, ಏನಾದರೂ ಸ್ಯಾಂಡ್ವಿಚ್ ಸಿಕ್ಬೋದು ಅಷ್ಟೇ, ಸಂತೋಷ ಆಯಿತು. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲಿ ಆದರೆ ದೇವರ ಲೆಕ್ಕ ಇಡುವುದರಲ್ಲಿ, ಅವರ ಚಾರ್ಟರ್ಡ್ ಅಕೌಂಟೆಂಟ್ ಸ್ವಲ್ಪ ತಪ್ಪು ಮಾಡಿದರೆ ನೀವು ಸ್ವಲ್ಪ ನರಕಕ್ಕೂ ಹೋಗ್ಬೋದು. ಏನಂತೆ, ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಮತ್ತೆ ಅಲ್ಲಿ ದೇವರು ಅಡಿಗೆಗೆ ತುಂಬ ಬಟ್ರನ್ನೆಲ್ಲ ಮಾಡಿದ್ದಾರೆ, ಒಳ್ಳೆ ಊಟ ಸಿಗ್ತದೆ. ಸೊ ಅಲ್ಲಿಯೂ ಸಂತೋಷ, ಹಾಗಿದ್ರೆ ಸಾಯ್ಬೇಕು ಅಂತಿಲ್ಲ. ಇಲ್ಲಿ ಏನಾದರೂ ಒಳ್ಳೇದು ಮಾಡಿ, ಹೋದಲ್ಲಿ ಕೂಡ ಒಳ್ಳೇದು ಮಾಡ್ತೀರಿ ಅಂತ. ಹಾಗೆ ಹೆದರಿಕೆಯಿಂದಲೇ ಜನ ಸಾಯುವುದು, ಹೆದರಿ ಸಾಯುವುದು. ಕಾಯಿಲೆ ಹೆದರಿಕೆ, ಕಾಯಿಲೆ ಬರುತ್ತೆ, ಕಾಯಿಲೆ ಬರುತ್ತೆ, ಕಾಯಿಲೆ ಬರ್ತದೆ. ನಿಜವಾಗ್ಲೂ ಅನಿಸೋದು, ನನ್ನ ಒಬ್ಬಳು ನೇಬರ್ ಇದ್ದಾಳೆ, ಪ್ರತಿ ದಿವಸ ಬರೋದು, ಈಗಲ್ಲ 25 ವರ್ಷದಿಂದ, ನನ್ನ ಗಂಡನಿಗೆ ಡಯಾಬಿಟಿಸ್ ಡಾಕ್ಟ್ರೆ, ನನಗೆ ಬರ್ತದ? ಹೌದು, ಆ ಗಂಡನ ಮುಟ್ಬೇಡ, ಬಂದ್ರೆ ಬರ್ತದೆ. ಹೇಳಿ 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 ಅವಳಿಗೇನಿರಲಿಲ್ಲ, ಮೊನ್ನೆ ಸಕ್ಕರೆ ಹೆಚ್ಚಾಗಿ. ಇಲ್ಲ, ನೀವು ಬರೋದಿಲ್ಲ ಅಂತ ಹೇಳಿದಿರಲ್ಲ ಡಾಕ್ಟ್ರೆ, ನೋಡಿ ಈಗ ನನ್ನ ಅವಸ್ಥೆ. ನಾನು ಹೇಳಿದೆ, ನೀನು ಸತ್ತೋಗೋದಿಲ್ಲ, ಏನಾಗೋದಿಲ್ಲ, ನಿನಗೆ ಹೆದರ್ಬೇಡ. ಇದು ಈ ಹೆದರುದು, ಆ ಹೆದರಿಕೆ ಒಂದು ಬಿಡಿ, ಮನಸ್ಸಿನ ಧೈರ್ಯ ಮಾಡಿಕೊಳ್ಳಿ. ನಾನು ಇದ್ದಷ್ಟು ಕಾಲ ಬದುಕ್ತೇನೆ, ಇಷ್ಟರವರೆಗೆ ನಾನು ಸರಿಯಿದ್ದೇನೆ, ನಾಳೆ ಗೊತ್ತಿಲ್ಲ, ನಾಳೆ ಗೊತ್ತಿಲ್ಲ, ನಾಳೆ ಯಾರಿಗೂ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ನಾನು ಯಾವಾಗಲೂ ಹೇಳೋದು, ಸಂತೋಷ ಬೇಕಾ? 365 ದಿವಸದಲ್ಲಿ 2 ದಿವಸ ಮರೆತುಬೇಡಿ, 2 ದಿವಸಕ್ಕೆ ರಜೆ ಕೊಡಿ, ಬಾಕಿ ಉಳಿದ 363 ದಿವಸ ನಿಮ್ಗೆ ಸಂತೋಷ. ಆ 2 ದಿವಸ ಯಾವುದು? ನಾಳೆ ಮತ್ತು ನಿನ್ನೆ. ನೀವು ಮನೆಗೆ ಹೋಗಿ ಆಲೋಚನೆ ಮಾಡಿ, ನೀವು ಯಾಕೆ ಬರಿ ಮಾಡೋದು? ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದರೆ ನನಗೆ ಲಾಭ ಹೆಚ್ಚು ಸಿಗ್ತಿತ್ತು, ನಿನ್ನೆ ಸತ್ತೋಯ್ತು, ಇವತ್ತೇನು ಮಾಡಲಿಕ್ಕೆ ಉಂಟದ ವಿಷಯ? ಅದನ್ನೇ ಬರಿ ಮಾಡಿ ಸಾಯ್ತೀರಾ? ಅಥವಾ ನಾಳೆ ಏನಾಗ್ತದ, ನನ್ನ ಮಗನ ಪರೀಕ್ಷೆ ಬಂತು, ಏನಾಗ್ತ, ಅದೆಲ್ಲ ಸತ್ತಿದ್ದೀರಿ. ಆ 2 ದಿವಸ ಬಿಡಿ, ಮತ್ತೆ ಸಂತೋಷ ಅಲ್ವಾ? ಸೊ ಮನಸ್ಸಿಗೆ ಸಂತೋಷ ಇರಲಿ. ಮನಸ್ಸೆಲ್ಲಿ ಉಂಟು? ಎಲ್ಲ ಕಡೆಯಲ್ಲಿ ಉಂಟು. ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದೇ, ನಾನು ನಿಮ್ಮ ಮನಸ್ಸನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು. ಅದಕ್ಕೆ ಹೇಳೋದು ಹಿಪ್ನೋಸಿಸ್ ಅಂತ. ನಾವು ಡಾಕ್ಟರ್ಗಳೆಲ್ಲ ಎಂತ ಮಾಡೋದು, ನಿಮ್ಮನ್ನು ಮಂಗ ಮಾಡೋದು. ನೀವು ನಮ್ಮ ಮೇಲೆ ಫೇತ್ ಇದ್ರೆ ನಾನು ಹೇಳಿದ್ದನ್ನು ನೀವು ನಂಬ್ತೀರಿ, ಸತ್ಯ ಅದು. ನಾನು ಹೇಳಿದ್ದು ಸಾಕು, ನಿಮ್ಮ ಕಾಯಿಲೆ ಗುಣ ಆಗ್ತದೆ. ದ ಮೋಸ್ಟ್ ಪವರ್ಫುಲ್ 2 ಡ್ರಗ್ಸ್ ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ಅಂತ ಬರೆದ ಯಾರು? ಆಲಿವರ್ ವೆಂಡೆಲ್ ಹೋಮ್ಸ್, ಒಬ್ಬ ಬಹಳ ದೊಡ್ಡ ಡಾಕ್ಟ್ರು, ಹಾರ್ವರ್ಡ್ನಲ್ಲಿ ಕಲಿತ, ಹಾರ್ವರ್ಡ್ನಲ್ಲಿ ಡಾಕ್ಟರ್ ಆದ, ಕೊನೆಗೆಡಿಸಿದ ಡಾಕ್ಟರ್ ಕೆಲಸ ಒಳ್ಳೇದಲ್ಲ ಅಂತ ಬಿಟ್ಟು ಪದ್ಯ ಬರೀಲಿ ಶುರು ಮಾಡಿದ. ಅವನು ಒಂದು ಒಳ್ಳೆ ಪದ್ಯ ಹೇಳ್ತಾನೆ, ದ 2 ಮೋಸ್ಟ್ ಪವರ್ಫುಲ್ ಡ್ರಗ್ಸ್ ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ಆನ್ ದಿಸ್ ಪ್ಲಾನೆಟ್ ಆರ್ ದ 2 ಕೈಂಡ್ ವರ್ಡ್ಸ್ ಆಫ್ ಎ ಗುಡ್ ಡಾಕ್ಟರ್.
ಡಾಕ್ಟರ್ ಒಳ್ಳೆಯವನಾಗಿರ್ಬೇಕು. ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು, ರಾಜನಿಗೆ ಗೊತ್ತುಂಟು, ನೀನು ಕಲಿತ ನಿನ್ನ ಡಿಗ್ರಿ ಮುಖ್ಯ ಅಲ್ಲ, ನೀನು ಎಂಥ ಮನುಷ್ಯ ಅದು ಮುಖ್ಯ. ನಿನಗೆ ಪ್ರೀತಿ ಇರಬೇಕು, ನಿನಗೆ ಎಂಪತಿ ಇರಬೇಕು. ಸಿಂಪತಿ ಅಲ್ಲ, ಸಿಂಪತಿ ಎಲ್ರಿಗೂ ಉಂಟು. ಓ ಪಾಪ ಅವರಿಗೆ ಸೀಕು ಅತ್ಲೇ ಹೋದ ಮರ್ತೈತಿ. ಎಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು, ಅದಕ್ಕೆ ನೀವೇನಾದರೂ ಮಾಡಬೇಕು. ಅದಕ್ಕೆ ಡಾಕ್ಟ್ರಿಗೆ ಹೇಳೋದು, ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ, ಎಲ್ಲರನ್ನೂ ಪ್ರೀತಿ ಮಾಡಿ. ಸರ್ವಭೂತ ಪ್ರೀತಿ, ಎಲ್ಲರನ್ನೂ ಅಂದರೆ ಪ್ರಾಣಿ ಹಕ್ಕಿ ಎಲ್ರಿಗೂ ಪ್ರೀತಿ ಮಾಡಿ. ಅವುಗಳು ನಮ್ಮ ಹಾಗೆ ಅಲ್ವಾ? ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಏನು ಕಷ್ಟ ಇಲ್ಲ. ಮತ್ತು ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ, ದೇಹಕ್ಕೆ ಕಾಯಿಲೆ ಬರೋದಲ್ಲ. ದೇಹ ಅಂದರೆ ಮನಸ್ಸೇ. ಈಗ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ, ಮ್ಯಾಟ್ರಿಗೂ ಎನರ್ಜಿಗೆ ಏನು ವ್ಯತ್ಯಾಸ ಇಲ್ಲ, ಶಕ್ತಿಗೂ ವಸ್ತುವಿಗೆ ಏನು ವ್ಯತ್ಯಾಸ ಇಲ್ಲ, ಅದು ಎರಡು ಒಂದೇ. ಅದಕ್ಕೆ ಎ ಡ್ಯುಯಾಲಿಟಿ ಅಂತ ಹೇಳೋದು, ಅದಕ್ಕೆ ಅದ್ವೈತ ಅಂತ ಹೇಳೋದು. ಆ ಅದ್ವೈತವನ್ನು ನಾವು ಅಳಿಸಿ ನೆನೆಸಿದರೆ, ನಾವು ಸುಖದಲ್ಲಿದ್ದರೆ ಬೇರೆಯೊಬ್ಬರು ಸುಖದಲ್ಲಿ ಇರಬೇಕು ಅಂತ ಎಣಿಸಿದರೆ, ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ, ನಿಮಗೇನಾಗೋದಿಲ್ಲ. ಇನ್ನೊಬ್ರು ಹಾಳಾಗಬಾರ್ದು ಹಾಕಬೇಕು ಎಣಿಸಿದರೆ, ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ. ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಕೇಳಿದೆಲ್ಲ, ಎಲ್ಲ ಕಣಗಳು ಸಿಂಕ್ ಡಾನ್ಸ್ ಮಾಡ್ತವೆ. ಮತ್ತು ಈ ಕ್ರಿಮಿಗಳನ್ನು ಕೊಲ್ಲಿಕ್ಕೆ ಹೋಗಬೇಡಿ. ಡೆಟ್ಟಾಲ್ ಸಾಬೂನು ಮತ್ತು ಎಂಥದ್ದು ಇದೆಲ್ಲ ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಕ್ರಿಮಿಗಳು ಬೇಕು ನಮಗೆ, ಕ್ರಿಮಿ ಇಲ್ಲದಿದ್ದರೆ ನೀವು ಸಾಯ್ತೀರ. ಬಾಯಿಯಿಂದ ಕುಂಡೆವರೆಗೆ ಎಷ್ಟು ಕ್ರಿಮಿ ಉಂಟು ಗೊತ್ತುಂಟ? ಎಷ್ಟುಂಟು? 10^13 100,000 billion ಜರ್ಮ್ಸ್. ಅವುಗಳಿದ್ದರೆ ಮಾತ್ರ ನಿಮಗೆ ಆರೋಗ್ಯ. ನಾನು ಕೊಟ್ಟ ಒಂದು ಆ್ಯಂಟಿಬಯೋಟಿಕ್ ತಿಂದರೆ ಅದರಲ್ಲೊಂದು ಮಿಲಿಯನ್ ಥರ ಸತ್ತೋಯ್ತು. ಒಂದು ವಾರಕ್ಕೆ ನಿಮಗೆ ಟೇಸ್ಟ್ ಇಲ್ಲ ಬಾಯಲ್ಲಿ, ಹೊರಕಡೆ ಸರಿ ಇಲ್ಲ, ಹೊಟ್ಟೆಯಲ್ಲಿ ಗುಡುಗುಡು. ಇದೆಲ್ಲ ಯಾಕೆ? ಕ್ರಿಮಿಗಳನ್ನು ಕೊಂದಿದ್ದೀರಾ. ನಿಮ್ಮ ಕ್ರಿಮಿಗಳು ಒಳ್ಳೆದಿದ್ದರೆ, ಈಗ ಲೇಟೆಸ್ಟ್ ಅಂತ ಗೊತ್ತಾ ನಿಮಗೆ, ಬಹಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಪೇಷೆಂಟ್ಸ್ಗೆ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗದಿದ್ರೆ ಇನ್ನೊಬ್ಬರ ಮಲ ಕೊಡೋದು, ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕದಲ್ಲಿ. ಅದರ ಹಳದಿ ಬಣ್ಣ ತೆಗೆದು ಅದನ್ನೇ ನೀರನ್ನು ಒಂದು ಕ್ಯಾಪ್ಸೂಲಲ್ಲಿ ಹಾಕ್ತಾರೆ, ಅದು ಪೂಪ್ ಕ್ಯಾಪ್ಸೂಲ್ ಅಂತ ಹೇಳೋದು, $5 ಅದಕ್ಕೆ. ನಿಮಗೇನಾದರೂ ಆರೋಗ್ಯ ಒಳ್ಳೆದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸೂಲ್ ತಿಂದ್ರಾಯ್ತು. ನಾವೆಲ್ಲ ಸಣ್ಣದಿರುವಾಗ ಇಷ್ಟಿಷ್ಟು ಉದ್ದದ ಹುಳ ಬರ್ತಾ ಇತ್ತು ಇತ್ತಲಾಗಿ ಅಲ್ವಾ? ನೇರೆ ಆ ಹುಳ ಹೊಟ್ಟೆಯಲ್ಲಿದ್ದರೆ ನಿಮ್ಮ ಆರೋಗ್ಯ ಬಹಳ ಒಳ್ಳೆಯದು. ಅದಕ್ಕೀಗ ಅಮೆರಿಕದಲ್ಲಿ ಅದರದ್ದೇ ಇದು ಸಿಗ್ತದೆ, ಸ್ಯಾಷೆ, ಆ ಹುಳದ ಮೊಟ್ಟೆ. ಒಂದು $5 ಕೊಟ್ಟು ಅದನ್ನು ತಿನ್ನೋದು ಗಟ್ಟಿಯಾಗಿ. ಇದರ ಅರ್ಥ ಏನು? ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ಏನು ಹೇಳ್ತಾ ಇದ್ರು ಅದೆಲ್ಲ ಕರೆಕ್ಟ್. ರುಸ್ತುಮ್ ರಾಯ್ ಅವರು ಬಹಳ ದೊಡ್ಡ ರಿಸರ್ಚ್ ಮಾಡಿದ್ರು. ಅವ್ರಿಗೆ 21 ನೊಬೆಲ್ ನೊಬೆಲಿಸ್ಟ್ ಆಗಿದೆ. ಎಂಥದಕ್ಕೆ? ಅವ್ರ ಅಜ್ಜಿ ಅವ್ರಿಗೆ ಹೇಳ್ತಾ ಇದ್ರು ಅವ್ರು ಚಿಕ್ಕದಿರುವಾಗ, ಬೆಳ್ಳಿ ಬಟ್ಟಲಿನಲ್ಲಿ ಊಟ ಮಾಡು, ಬೆಳ್ಳಿ ತಟ್ಟೆಯಲ್ಲಿ ನೀರು ಕುಡಿ. ಇವರು ದೊಡ್ಡ ಸೈಂಟಿಸ್ಟ್ ಆದರು, ಮೆಟೀರಿಯಲಿಸ್ಟ್ ಆದರು, ಮೆಟೀರಿಯಲ್ ಸೈಂಟಿಸ್ಟ್ ಆದರು. ಅವ್ರು ಹೇಳ್ತಿದ್ರು, ಯಾಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈ ಸಿಲ್ವರ್ನಲ್ಲಿ ಎಂತ ಉಂಟು ಅಂತ ಸ್ಟಡಿ ಮಾಡಿ ಅವರು ನ್ಯಾನೋ ಸಿಲ್ವರ್ ಕಂಡು ಹುಡುಕಿದ್ರು. ಈಗ ನಾವು ನ್ಯಾನೋ ಸಿಲ್ವರ್ ಮಾಡ್ತೇವೆ, ಮಂಗಳೂರಿನಲ್ಲಿ ಮಾಡ್ತೇವೆ. ಎಂಥ ಕಾಯಿಲೆ ಇದ್ರೂ ಗುಣ ಆಗ್ತದೆ, ಎಂಥ ಕ್ರಿಮಿ ಸತ್ತೋಗ್ತದೆ ಅದರಲ್ಲಿ. ನಿಮ್ಮ ತೆಂಗಿನ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ, ಮೈಸೂರವ್ರ ತೆಂಗಿನ ಎಣ್ಣೆ ಅಂದರೆ ಅರ್ಥ ಆಗೋದಿಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂದರೆ, ನೀವು ಮನೆಯಲ್ಲಿ ನೊಣ ಎಲ್ಲ ಇದ್ದರೆ ನಿಮ್ಮ ಊಟ ಮಾಡೋ ಮೇಜಿಗೆ ತೆಂಗಿನ ಎಣ್ಣೆಯಲ್ಲಿ ಒರೆಸಿಬಿಡಿ. ಆ ನೊಣ ಅದರಲ್ಲಿ ಕೂತ್ಕೊಂಡ್ರೆ ಆ ನೊಣ ಕೂತ ಕಾಲಲ್ಲಿ ಏನು ಕ್ರಿಮಿ ಇದ್ರೆ ಅದು ಕೂಡಲೇ ಸತ್ತೋಗ್ತದೆ. ಎಷ್ಟು ಅದ್ಭುತವಾದ ಎಲ್ಲ ಕ್ರಿಮಿಗಳಿದೆ ಈ ನಿಸರ್ಗದಲ್ಲಿ. ಏನೆಲ್ಲ ಉಂಟು? ನೀವು ನಿಮ್ಮ ಮನೆಯ ನಾಯಿಯನ್ನು ಬೆಕ್ಕನ್ನು ನೋಡಿ, ಅದು ಹೊಟ್ಟೆನೋವಾದರೆ ಅದು BMI ಅಂತ ಮಂಗನ ಹತ್ರ ಹೋಗೋದಿಲ್ಲ, ಅದು ತೋಟಕ್ಕೆ ಹೋಗ್ತದೆ. ನಾನು ಎಷ್ಟೋ ನಾಯಿಗಳನ್ನು ನೋಡ್ತೇನೆ ವಾಕಿಂಗ್ ಹೋಗುವಾಗ, ಹುಲ್ಲು ತಿನ್ನೋದು, ನಾಯಿ ಹುಲ್ಲು ತಿನ್ನೋದು ಕೇಳಿದ್ದೀರಾ? ಹುಲ್ಲು ತಿಂದು ಹುಡುಕ್ತದೆ, ಅದಕ್ಕೆ ಅದು ಗೊತ್ತುಂಟು, ಅದಕ್ಕೆ ಇಂಟ್ಯೂಷನ್ ಉಂಟು. ನಮಗೂ ಇತ್ತು, ಶಾಲೆಗೆ ಹೋಗಿ ಅದೆಲ್ಲ ಸತ್ತೋಯ್ತು. ಶಾಲೆಗೆ ಹೋಗೋ ಮೊದಲು ನಿಮಗೂ ಗೊತ್ತಿತ್ತು ಹೊಟ್ಟೆನೋವಾದರೆ ಯಾವ ಹುಲ್ಲು ತಿನ್ನೋದು ಅಂತ. ಅದನ್ನು ಮನೆಯಲ್ಲಿ ಹೇಳಿಕೊಟ್ಟರು ಸರಿ ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಹಾಗಾಗಿ ನಿಸರ್ಗದಲ್ಲಿ ಎಲ್ಲ ಉಂಟು. ನಮ್ಮನ್ನೆಲ್ಲ ಮಾಡಿದ್ದು ಡಾಕ್ಟರ್ ಇರ್ತಾರೆ ಅಂತಲ್ಲ, ಅಥವಾ ಬೈಪಾಸ್ ಸರ್ಜರಿ ಇರ್ತಾರೆ ಅಂತಲ್ಲ, ನಾವಿಲ್ಲಿ 900,000 ವರ್ಷದಿದ್ದೇವೆ. 900,000 ಇಯರ್ಸ್ ಇನ್ 50,000 ಜನರೇಷನ್ಸ್. ಇದೆಲ್ಲ ನಾವು ಮಾಡೋದೆಲ್ಲ ಈ ಆಟ ಉಂಟಲ್ಲ, ಒಂದು 50 ವರ್ಷದ್ದು. ನಾನು 60 ವರ್ಷದಿಂದ ಸ್ಟೂಡೆಂಟ್ ಆಗಿರೋ ಇದೆಲ್ಲ ಕುಸ್ತಿಯೆಲ್ಲ ಏನೂ ಇರಲಿಲ್ಲ. ರೀಸೆಂಟ್ಲಿ ನಾನೊಂದು ಸ್ಟಡಿ ಮಾಡಿದೆ ನಮ್ಮ ಸ್ಟ್ಯಾನ್ಲಿ ಹಾಸ್ಪಿಟಲ್ನಲ್ಲಿ, 50 ವರ್ಷದ ಹಿಂದೆ ಎಷ್ಟು ಜನ ಬಂದಿದ್ರು ನಡ್ಕೊಂಡು, ಎಷ್ಟು ಜನ ನಡ್ಕೊಂಡು ಹೋಗಿದ್ದಾರೆ ಹಿಂದೆ ಚಟ್ಟದಲ್ಲೆಲ್ಲ ಹೀಗೆ ನಡ್ಕೊಂಡು ಹೋಗಿದ್ದಾರೆ. ಆ ಸಂಖ್ಯೆ ಈಗ ಹೆಚ್ಚಾಗಿದೆ, ಆವಾಗ ಇರಲಿಲ್ಲ ಇಷ್ಟು.
ಡಾಕ್ಟರ್ಗಳೆಲ್ಲ ರಜೆ ಮಾಡಿದ್ರು, ಕೆಲವು ಕಡೆಯಲ್ಲಿ ಸ್ಟ್ರೈಕ್ ಮಾಡಿದರು. 5 ದೇಶದಲ್ಲಿ 25 ವರ್ಷದಲ್ಲಿ, ಸಸ್ಕಚ್ವಾನ್ ಇನ್ ಕ್ಯಾನಡಾ 25 ವರ್ಷದ ಹಿಂದೆ, ಬೊಗೋಟಾ ಇನ್ ಕೊಲಂಬಿಯಾ 15 ವರ್ಷದ ಹಿಂದೆ, ಲಾಸ್ ಆಂಜಲಿಸ್ ಕೌಂಟಿ, ಡಬ್ಲಿನ್, ಈಗ ರೀಸೆಂಟ್ಲಿ ಇಸ್ರೇಲ್ನಲ್ಲಿ. ಡಾಕ್ಟರ್ ನಮಗೆ ಸಂಬಳ ಹೆಚ್ಚು ಕೊಡಬೇಕು, ನಾವು ಕೆಲಸ ಮಾಡೋದಿಲ್ಲ ಅಂತ. ನರ್ಸಸ್ ರನ್ ದ ಹಾಸ್ಪಿಟಲ್ 3 ತಿಂಗಳಿಂದ 6 ತಿಂಗಳವರೆಗೆ. ಸಾಯುವವರ ಸಂಖ್ಯೆ ಇಲ್ಲ, ಕಮ್ಮಿ ಆಯಿತು. ಮಾರ್ಬಿಡಿಟಿ ಇಲ್ಲ. ಇಸ್ರೇಲ್ನಲ್ಲಿ ಈ ಇವರು ಮಾಟ್ರಿಷಿಯನ್ಸ್ ಇದಾರಲ್ಲ, ಕಾಫಿನ್ ಮಾಡೋರು, ಅವರು ಸರ್ಕಾರಕ್ಕೆ ಲಂಚ ಕೊಟ್ಟು ಡಾಕ್ಟರಿಗೆ ಹೆಚ್ಚು ಸಂಬಳ ಕೊಟ್ಟು ಅವ್ರಿಗೆ ಬರ್ತೀವಿ ಹೇಳಿ. ಬ್ರಿಟಿಷ್ ಮೆಡಿಕಲ್ ಜರ್ನಲ್ಲಿ ಬಹಳ ಒಂದು ಒಳ್ಳೆ ಎಡಿಟೋರಿಯಲ್ ಉಂಟು, ಬರೀರಿ, ಡಾಕ್ಟರ್ಸ್ ಗೋಯಿಂಗ್ ಆನ್ ಸ್ಟ್ರೈಕ್ ವಿಲ್ ಸಟ್ಲಿ ಇಂಪ್ರೂವ್ ಸೊಸೈಟೀಸ್ ಹೆಲ್ತ್ ಅಂತ. ಹಾಗಾಗಿ ಡಾಕ್ಟರ್ ಬೇಕು ನಿಮಗೆ, ಪ್ರತಿ ಮನೆಗೊಂದು ಡಾಕ್ಟರ್ ಬೇಕು. ಡಾಕ್ಟರ್ ಇಲ್ಲದಂತ ಮನೆ ಇರಬಾರ್ದು, ಅದಕ್ಕೆ ಹೇಳೋದು ಫ್ಯಾಮಿಲಿ ಡಿಸಿಷನ್. ಯಾಕೆ, ನಿಮಗೆ ನಿಮ್ಮಷ್ಟಕ್ಕೆ ಔಷಧಿ ತೆಗೊಳ್ಬೇಡಿ, ಕಾಯಿಲೆಗಳನ್ನು ಏನು ಇದು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಏನೋ ಒಂದು ಸಿಂಪ್ಟಮ್ ಇದ್ದರೂ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಯಾಕೆ ಉಂಟು ನನಗೆ ಒಂದು ಕನ್ಸಲ್ಟೇಷನ್. ನಾನು ಡಾಕ್ಟರ್ಗೆ ಹೇಳೋದು, ನೀವು ಕನ್ಸಲ್ಟೇಷನ್ ಫೀಸ್ 10,000 ರೂಪಾಯಿ ಮಾಡಿ, ಆಂಜಿಯೋಪ್ಲಾಸ್ಟಿ ಸುಮ್ಮನೆ ಮಾಡಿ 50 ಲಕ್ಷ ತೆಕ್ಕೊಳ್ಳೋದು ಬೇಡ. ಇಷ್ಟೇ ವ್ಯತ್ಯಾಸ. ದುಡ್ಡು ತೊಂದರೆ ಇಲ್ಲ, ದುಡ್ಡು ಬರಬೇಕು, ದುಡ್ಡು ಬರ್ತದೆ, ಆದರೆ ದುಡ್ಡು ಮತ್ತು ಅವನ ಹೆಣ ಎರಡು ಹಿಂದೆ ಕೊಡೋದು ಬೇಡ ಅಂತ. ಮುಂಚಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾನೆ, ವೈದ್ಯರಾಜೋ ನಮಸ್ತುಭ್ಯಂ, ಯಮರಾಜ ಸಹೋದರ, ನಿನಗೆ ನಮಸ್ಕಾರ, ಯಾಕಂದ್ರೆ ನೀನು ಯಮರಾಜನ ತಮ್ಮ. ಅದು ಇನ್ಸಲ್ಟ್ ಅಲ್ಲ, ಪ್ರೈಸ್. ಯಮರಾಜ ಒಬ್ಬನೇ ಎಥಿಕಲ್ ರಾಜ, ಅವನು ನಾಯಿಯನ್ನಾಗಲಿ ಮನುಷ್ಯನ ಒಂದೇ ರೀತಿ ಕೊಲ್ತಾನೆ, ರಾಜನನ್ನು ಹಾಗೆ ಕೊಲ್ತಾನೆ. ಹಾಗಾಗಿ ಅವನು ಒಳ್ಳೇದು. ಆದರೆ ಎರಡನೇ ಲೈನ್ ಉಂಟದ್ದು ಒಳ್ಳೇದಲ್ಲ. ಯಮಸ್ತು ಹರತೆ ಪ್ರಾಣಾನ್, ಯಮ ಮಾತ್ರ ಪ್ರಾಣ ತೆಕ್ಕೊಂಡು ಹೋಗ್ತಾನೆ, ವೈದ್ಯೋ ಪ್ರಾಣಾನ್ ಧನಾನೀಚ, ನೀನು ದುಡ್ಡು ಪ್ರಾಣ ಎರಡು ಕೊಂಡು ಹೋಗ್ತೀಯ. ಇದು ಎಲ್ಲಿವರೆಗೆ ಬಂದೆ ಅಂದರೆ, ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನೀವು ಅಲ್ಲಿ ಹೋದರೆ ಕ್ಯಾನ್ಸರ್ ಅಂದರೆ, ಕ್ಯಾನ್ಸರ್ಗೆಲ್ಲ ನಮ್ಮದು ಹೊಸ ಮದ್ದುಂಟು, ಒಂದು ಇಂಜೆಕ್ಷನ್ಗೆ 1.5 ಲಕ್ಷ ಅಂತ ಹೇಳ್ತಾರೆ. ಕೊಟ್ಟು ಕೊಟ್ಟು ನೀವು ಸತ್ತ ನಂತರ ಒಂದು 50 ಲಕ್ಷ ರೂಪಾಯಿ ಆದರೆ, 1 ರೂಪಾಯಿ ಕಮ್ಮಿ ಆದರೆ ಹೆಣ ಕೊಡೋದಿಲ್ಲ, ಹೆಣ ಕೊಡದೆ ಹಣ ಕೊಡದಿದ್ರೆ ಹೆಣ ವಾಪಸ್ ಇಲ್ಲ ಅಂತ. ಇದು ನಮ್ಮ ಫಿಲಾಸಫಿ. ಹಾಗಾಗಿ ಇದೆಲ್ಲ ಸ್ಟೇಜಿಗೆ ಹೋಗೋದು ಬೇಡ. ಇನ್ನೀಗ ನಾವು ಹೇಳ್ತಾ ಇದ್ರು, 50,000 ರೂಪಾಯಿಗೆ 53 ಕಾಯಿಲೆ ಹೋಗ್ತದೆ ಇನ್ಶೂರೆನ್ಸ್ ಬನ್ನಿ ಅಂತ. ಇನ್ಶೂರೆನ್ಸ್ ಕಂಪನಿಯವರು ನಿಮಗೊಳ್ಳೇದು ಮಾಡ್ಲಿಕ್ಕೆ ಆಗಿದ್ದಲ್ಲ, ಅವ್ರಿಗೆ ಹಣ ಮಾಡಲಿಕ್ಕೆ. ಇದೆಲ್ಲ ಹೇಳಿ ನಿಮಗೆ ಮತ್ತೆ ನೀವು ಅಲ್ಲಿ ನಿಜವಾಗಿ ಬರುವಾಗ ಕಾರ್ ಇನ್ಶೂರೆನ್ಸ್ ಮಾಡ್ತೇವೆ ಅಲ್ವಾ. ನಾನು ಮೊನ್ನೆ ನನ್ನ ಕಾರಿಗೆ ಒಂದು ದನ ಬಂದು ಹೊಡೀತು, ನಮ್ಮ ಡ್ರೈವರ್ ಡ್ರೈವ್ ಮಾಡ್ತಾ ಇದ್ದ, ದನ ಬಂದು ಹೊಡೀತು. ಸರಿ, ಅದು ಹೋಂಡಾ ಅಕಾರ್ಡ್, ಅದು ಹೋಂಡಾ ಕಂಪನಿ ಕಳಿಸಿದ್ರೆ ಸಾಕು. ಬಿಲ್ ಎಷ್ಟಾಯಿತು? 3.5 ಲಕ್ಷ ರೂಪಾಯಿ. ಇನ್ಶೂರ್ನವ್ರು ಎಷ್ಟು ಕೊಟ್ಟರು? 26,000 ರೂಪಾಯಿ. ಯಾಕಂದ್ರೆ ಅದರಲ್ಲಿ ಸಣ್ಣ ಲೆಟ್ನಲ್ಲಿ ಬರ್ತಿದೆ, ಆ ಇದು ಎಂಥದ್ದು, ಫೈಬರ್ ಆಪ್ಟಿಕ್ ಥಿಂಗ್ಸ್ ನಾಟ್ ಕವರ್ಡ್, ನಮ್ಮದು ಬೋನಟ್ ಹೋಗಿದೆ, ನಮ್ಮದು ಬಂಪರ್ ಹೋಗಿದೆ, ಎಲ್ಲ ಹೋಗಿದೆ, ಅದಕ್ಕೆ ಆಯಿತು 2.5 ಲಕ್ಷ ರೂಪಾಯಿ. ಅದು ಕವರ್ ಇಲ್ಲ, ಮತ್ತೆಂಥದ್ದು ಎಂಥದ್ದು ಒಂದು ಇಂಜಿನ್ದು ಪಾರ್ಟ್ ಹೋಗಿದೆ ಅಂತೆ, ಅದಕ್ಕೆ ಕೊಡ್ತಾರೆ ಅವರು 26,000 ರೂಪಾಯಿ. ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಒಳ್ಳೇದು ಮಾಡೋದಲ್ಲ. ಅಮೆರಿಕದಲ್ಲಿ HMOs ಇನ್ಶೂರೆನ್ಸ್ ಕಂಪನೀಸ್ ದಿವಸಕ್ಕೊಂದೊಂದು ಸಾಯ್ತಾ ಉಂಟು. ಯಾಕಂದರೆ ನಿಜವಾಗಿ ನಿಮ್ಮ ಕಾಯಿಲೆ ಬಂದಾಗ ಅವ್ರು ದುಡ್ಡು ಕೊಟ್ಟರೆ ಈಗಿನ ರೇಟ್ನಲ್ಲಿ ಅವ್ರ ಕಂಪನಿ ಮೆಚ್ಚಬೇಕು. ಹಾಗಾಗಿ ಇದೆಲ್ಲ ಸುಳ್ಳು. ನಮ್ಮನ್ನು ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಳುವ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ, ಕಾಯಿಲೆ ಬರುವುದಿಲ್ಲ, ದೇಶ ಬೇಡ, ಎಲ್ಲರೂ ಫ್ರೆಂಡ್ಸ್ ಆಗುವ, ಆಪ್ತೋಪ ಸೇವೆ ಭವೇತ ಆರೋಗ್ಯಮ, ಎಲ್ಲರೂ ನಮ್ಮ ಸಂಬಂಧ, ಆಚಾರ್ಯರು ನಮ್ಮ ಸಂಬಂಧ, ಅಮ್ಮನೂ ಸಂಬಂಧ, ರಾಮಕಿ ಸಂಬಂಧ, ರಾಜೇಂದ್ರ ಸಂಬಂಧ, ನಮ್ಮ ಇವನ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕನ ಅಣ್ಣ ಕೂಡ ನಮ್ಮ ಸಂಬಂಧ. ಏನು ವ್ಯತ್ಯಾಸ? ಬ್ರಾಹ್ಮಣ ಬೇರೆ, ಶೂದ್ರ ಬೇರೆ ಅಂತಿಲ್ಲ, ಎಲ್ಲರೂ ಒಂದೇ. ಜನ್ಮದಿಂದ ಏನಾಗುವುದು? ಪ್ರಾಣಿ. ಜನ್ಮನೇ ಜಾಯತೆ ಜಂತು, ಕರ್ಮನೇ ಜಾಯತೆ ದ್ವಿಜ. ಒಳ್ಳೆ ಕೆಲಸ ಮಾಡಿದ್ರೆ ಬ್ರಾಹ್ಮಣ ಆಗ್ತೀರಿ ಅಷ್ಟೇ, ಒಳ್ಳೆ ಕೆಲಸ ಮಾಡದಿದ್ರೆ ನೀವು ಶೂದ್ರನೇ. ಹಾಗಾಗಿ ನಾವೆಲ್ಲರನ್ನು ಪ್ರೀತಿ ಮಾಡುವ, ಮೇಲೆ ಕೇಳೆ ಅಂತ ಬೇಡ. ಮತ್ತು ಅವನು ದೊಡ್ಡವನು, ಅವನಿಗೆ ದೊಡ್ಡ ನಮಸ್ಕಾರ, ನೀನು ನಾನು ಸಣ್ಣವನು, ನಿನಗೆ ಸಣ್ಣ ನಮಸ್ಕಾರ, ಇಲ್ಲಿ ಎಲ್ರಿಗೂ ಒಂದೇ ನಮಸ್ಕಾರ. ಪ್ರೀತಿ ಬೇಕು. ಹಾಗಾಗಿ ಆರೋಗ್ಯದಲ್ಲಿ ಇರಬೇಕಾದ್ರೆ ಪ್ರೀತಿ ಮಾಡಿ. ಕಾಯಿಲೆ ಬರೋದು ಮನಸ್ಸಿನಲ್ಲಿ, ದೇಹದಲ್ಲೆಲ್ಲ. ದೇಹವನ್ನು ಚೆಕ್ ಮಾಡಬೇಡಿ, ಮನಸ್ಸನ್ನು ಚೆಕ್ ಮಾಡಿ. ಆದರೆ ನಮ್ಮ ಹತ್ರ ಈಗ ಮನಸ್ಕೋಪ್ ಇಲ್ಲ, ಮೈಂಡೋಸ್ಕೋಪ್ ಇಲ್ಲ, ಎಲ್ಲ ಸ್ಕೋಪ್ ಉಂಟು. ರಾಜೇಂದ್ರ ಹತ್ರ ಹೋದರೆ ಅವನು ಒಳಗೆ ಹೊಟ್ಟೆ ಒಳಗೆ ಹಾಕ್ತಾನೆ. ಈಗ ಅವರು 2 ಜನ ಹೋಗ್ತಾರೆ, ಒಬ್ಬ ಬಾಯಿಯಿಂದ, ಒಬ್ಬ ಕುಂಡೆಯಿಂದ, ಮತ್ತೆ ನಡುವಿನ ಬಂದು ಹಾಯ್ ಅಂತ ಹೇಳಿ ಮತ್ತೆ ಹೇಳಿರ್ತಾರೆ. ಈಗ ಒಬ್ಬರೊಬ್ಬರು ಹೋಗೋದಿಲ್ಲ, 2 ಗ್ಯಾಸ್ಟ್ರೋಎಂಟ್ರಾಲಜಿ ಒಟ್ಟಿಗೆ ಹೋಗೋದು. ಸೊ ಇದೆಲ್ಲ ಬೇಡ. ಮೈಂಡೋಸ್ಕೋಪಿ ಬೇಕು, ಪೇಷಂಟ್ನ ಮನಸ್ಸನ್ನು ತಿಳ್ಕೊಳ್ಬೇಕು. ಅಂಥ ಶಕ್ತಿ ಡಾಕ್ಟ್ರಿಗೆ ಇರಬೇಕು. ಕಾಯಿಲೆ ಏನು ಅಂತ ಅವನೇ ಹೇಳ್ತಾನೆ. ಕೊನೆಗೊಂದು ಮಾತು ಹೇಳ್ತೇನೆ ನಿಮಗೆ, ನಮ್ಮ ದೊಡ್ಡ ಡಾಕ್ಟರ್ ಇದ್ರು, ಅವ್ರು ಹೇಳಿದರು, ಇಫ್ ಯು ಲಿಸನ್ ಟು ಯುವರ್ ಪೇಷಂಟ್ ಲಾಂಗ್ ಇನಫ್, ಹೀ ವಿಲ್ ಟೆಲ್ ಯು ವಾಟ್ ಈಸ್ ರಾಂಗ್ ವಿತ್ ಹಿಮ್. ಇವತ್ತು ಯಾರು ಡಾಕ್ಟ್ರಿಗೆ ಮಾತಾಡ್ಲಿಕ್ಕೆ ಪುರುಸೊತ್ತುಂಟು?
ಅವ್ರ ಹೆಸರು ಲಾರ್ಡ್ ಪ್ಲಾಟ್ ಅಂತ. ಅವ್ರು ದೊಡ್ಡ ಯೂನಿವರ್ಸಿಟಿ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಪ್ರೊಫೆಸರ್ ಮೆಡಿಸಿನ್ ಆಗಿದ್ದರು, ಬಹಳ ದೊಡ್ಡ ಜನ ಅವರು. ಅವರು ಸಾಯುವ ಮೊದಲೊಂದು ಆರ್ಟಿಕಲ್ ಬರೆದಾರೆ, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅಂತ. ಇದರೆಲ್ಲ ಈ ಉಪದ್ರ ಇಲ್ಲದೆ ಹೇಗೆ ಬದುಕುದು ಅಂತ ಒಳ್ಳೆ ಆರ್ಟಿಕಲ್ ನೀವು ಓದಿ. ಲಾರ್ಡ್ ಪ್ಲಾಟ್ ಅಂತ ಅವರ ಹೆಸರು, PLAT, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್. ಅದು ಬಹಳ ಹಿಂದೆ ಬರೆದದ್ದು, ಸಿಗ್ತದೆ ಇಲ್ಲೋ ಇಂಟರ್ನೆಟ್ನಲ್ಲಿ ಗೊತ್ತಿಲ್ಲ, ಸಿಗ್ಬೋದು. ಹಾಗಾಗಿ ನಿಮಗೆಲ್ಲ ನಮಸ್ಕಾರ, ನೀವು ತುಂಬ ಪ್ರೀತಿ ಮಾಡಿದ್ದೀರಾ, ನಾನು ನಿಮ್ಮನ್ನೆಲ್ಲ ಪ್ರೀತಿ ಮಾಡ್ತೀನಿ. ನಮಸ್ಕಾರ.